ನಮ್ಮ ಜೀವ ನಮ್ಮ ನೋವ ಕಳೆಯುವ ಸರದಾರ ಡಿ ಕೆ ಸುರೇಶ್ ಈ ಧೀರ ಅಭಿವೃದ್ಧಿಯ ಹರಿಕಾರ ನಿಮ್ಮ ಕೆಲಸ ಈ ಕ್ಷೇತ್ರ ಒಪ್ಪಿತಾಯ್ತು ಜನರ ಪ್ರೀತಿ ನೀವು ಗಳಿಸಿದಾಯ್ತು ಬೆಂಗಳೂರು ಗ್ರಾಮಾಂತರಕ್ಕೆ ನೀವೇ ಸಂಸದರು ಮನೋವ ಕಳೆಯುವ ಸರದಾರ ಡಿ ಕೆ ಸುರೇಶ್ ಈ ಧೀರ ಅಭಿವೃದ್ಧಿಯ ಹರಿಕಾರ ಬರಿದಾದ ಕೆರೆಗಳಿಗೆ ನೀರು ಹರಿಸಿದ ಭಗೀರಥ ನಾವು ಕಂಡ ಕನಸನ್ನೆಲ್ಲ ನಿಜವ ಮಾಡಿದ ಬೆಂಗಳೂರು ಗ್ರಾಮಾಂತರ ಲೋಕಸಭೆಗೆ ಮತ್ತೊಮ್ಮೆ ಸಂಸದರಾಗಿ ಗೆದ್ದು ಬರುವರು ಅಭಿಮಾನಿಗಳು ನಿಮ್ಮ ಮೆಚ್ಚುತ್ತಲೇ ನಿಮ್ಮ ಭಾಷಣವನ್ನು ಕೇಳುತ್ತಲೇ ಮನಸ್ಸಲ್ಲೇ ಸಂಕಲ್ಪ ಮಾಡುವರು ಅಧಿಕ ಮತಗಳ ನೀಡುವರು ಜೆಡಿಎಸ್ ಬೆಂಬಲವಿರುವ ಕಾಂಗ್ರೆಸ್ ಅಭ್ಯರ್ಥಿ ಡಿ ಕೆ ಸುರೇಶ್ ಅವರನ್ನೇ ಬೆಂಬಲಿಸಿ ಮೋದಿಯವರು ಅನೇಕ ಭರವಸೆಗಳನ್ನು ಕೊಟ್ಬಿಟ್ಟು ಇವತ್ತು ಓಟ್ ಹಾಕೊಂಡು ಹೋದ್ರು ಮತ್ತೆ 5 ವರ್ಷ ಗೌರ್ಮೆಂಟ್ ನಡೆಸಿದ್ರು ಆದ್ರೆ ಯಾರಿಗೂ ಕೂಡ ಒಂದೇ ಒಂದು ರೀತಿಯಲ್ಲಿ ಅನುಕೂಲ ಆಗಿಲ್ಲ. ಇವತ್ತು ಸಿದ್ದರಾಮಯ್ಯ ಅವರ ಸರ್ಕಾರ ಅನ್ನಭಾಗ್ಯ ಯೋಜನೆ ಕೊಡ್ತು ಮಕ್ಕಳಿಗೆ ಅನೇಕ ರೀತಿಯ ಸೌಲಭ್ಯಗಳನ್ನು ಸರ್ಕಾರಿ ಶಾಲೆಯದು ಅಂತ ಮಕ್ಕಳಿಗೆ ಅನೇಕ ರೀತಿಯ ಸೌಲಭ್ಯಗಳು ಕೊಡ್ತು. ಅದೇ ರೀತಿಯಾಗಿ ನಮ್ಮ ಅಲ್ಪಸಂಖ್ಯಾತರಿಗೆ ಅನೇಕ ಯೋಜನೆಗಳನ್ನು ತಗೊಂಡ್ಬಂದ್ರು. ಇನ್ನೂ ಎಲ್ಲಾ ರೀತಿಯಲ್ಲೂ ಕೂಡ ಕೆಲಸ ಮಾಡಿದ್ರು. ಆದ್ರೆ ಬಿಜೆಪಿ ಅವರು ಏನು ಕೂಡ ಮಾಡ್ಲಿಕ್ಕೆ 5 ವರ್ಷದಲ್ಲಿ ಆಗಿಲ್ಲ. ಮೋದಿಯವರು ಸುಳ್ಳೇಳೋದು ಬಿಟ್ರೆ ಈ ದೇಶಕ್ಕೆ ಮಾರಕ ಬಿಜೆಪಿ ಹೇಳ್ಬೇಕು ಅಂತ ಹೇಳಿದ್ರೆ ಈ ದೇಶಕ್ಕೆ ಮಾರಕ ಬಿಜೆಪಿ. ದಯವಿಟ್ಟು ಯಾರು ಕೂಡ ಒಂದೇ ಒಂದು ವೋಟ್ ಕೂಡ ಬಿಜೆಪಿಗೆ ಹಾಕ್ತೀರಾ? ನಮ್ಮ ಕಾಂಗ್ರೆಸ್ ಪಕ್ಷದ ನಮಗೆ ಡಿ ಕೆ ಸುರೇಶ್ ಅವರು ಈ ಒಂದು ಭಾಗದಲ್ಲಿ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಗೆದ್ದೇ ಗೆಲ್ತಾರೆ. ಈ ಒಂದು ಚುನಾವಣೆಯಲ್ಲಿ ಎಲ್ಲಾ ಕಡೆಯೂ ಕೂಡ ಲೋಕಸಭೆಗಳಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ಬೆಂಬಲಿತ ಅಭ್ಯರ್ಥಿಗಳು ಗೆಲ್ತಾರೆ. ಜೆಡಿಎಸ್ ಅವರು ಕೂಡ ನಮ್ಗೆ ಸಹಾಯ ಮಾಡ್ತಾ ಇದ್ದಾರೆ. ಮಾನ್ಯ ಕುಮಾರಸ್ವಾಮಿ ಅವರು ದೇವೇಗೌಡರು ಕೂಡ ನಮ್ಗೆ ಸಹಾಯ ಮಾಡ್ತಾ ಇದ್ದಾರೆ. ಆದ್ರಿಂದ ಇಲ್ಲಿ ನಮ್ಮ ಡಿ ಕೆ ಸುರೇಶ್ ಅವರು ಗೆದ್ರೆ ಅಲ್ಲಿ ನಮ್ಮ ಪ್ರಧಾನಿಗಳು ರಾಹುಲ್ ಗಾಂಧಿ ಅವರು ಆಗ್ತಾರೆ. ಆದ್ರಿಂದ ಇವತ್ತು ನಮ್ಮ ದೇಶದಲ್ಲಿ ಯಾವುದೇ ರೀತಿಯಂತ ಅಭಿವೃದ್ಧಿ ಕೆಲಸಗಳನ್ನ ಮಾಡದೆ ಸುಳ್ಳನ್ನು ಹೇಳ್ಕೊಂಡಿರ್ತಕ್ಕಂಥ ಮೋದಿಯನ್ನ ಇವತ್ತು ದೇಶ ಬಿಟ್ಟು ಓಡಿಸ್ಬೇಕು, ಇವತ್ತು ಅಧಿಕಾರದಿಂದ ಕೆಳಗಿಳಿಸ್ಬೇಕು. ಆದ್ರಿಂದ ತಾವೆಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷವನ್ನ ಬೆಂಬಲಿಸ್ಬೇಕು, ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚಿನ ಒಂದು ಮತವನ್ನ ಕೊಡಬೇಕು. ನನಗೇನು ಓಟ್ ಕೊಟ್ಟಿದ್ದೀರಿ ಅದಕ್ಕಿಂತ ಡಬಲ್ ಓಟ್ ಕೊಡಬೇಕು. ಇವತ್ತು ಮುಗುಳೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ನಮ್ಮ ಮುಗುಳೂರು ನಮ್ಮ ಪಂಚಾಯತಿಯ ಕೇಂದ್ರ ಬಿಂದುವಾಗಿರೋದ್ರಿಂದ ಇವತ್ತು ಇಲ್ಲಿ ಅಣ್ಣ ಡಿ ಕೆ ಸುರೇಶ್ ಅಣ್ಣನವರಿಗೆ ಮತಯಾಚನೆ ಮಾಡೋದಕ್ಕೆ ಅವರು ಕೂಡ ಬರ್ತಾಯಿದ್ರು. ರಾಮಲಿಂಗಾರೆಡ್ಡಿಯವರು ಮತ್ತು ಎಮ್ ಎಲ್ ಸಿಯವರು ಶಿವಣ್ಣನವರು ಎಲ್ಲರೂ ಒಟ್ಟೊಟ್ಟಿಗೆ ಬರ್ತಾ ಇರಬೇಕಾದ್ರೆ ತುರ್ತಾಗಿ ಸಿ ಎಂ ಅವರು ಕರೆದಿದ್ದರಿಂದ ಅವರು ಅಲ್ಲಿ ಸಭೆಗೆ ಹಾಜರಾಗಿದ್ದಾರೆ. ಅವರ ಪರವಾಗಿ ನಮ್ಮ ನೆಚ್ಚಿನ ಶಾಸಕರಾದಂಥ ಆನೇಕಲ್ ತಾಲೂಕಿನ ಅಭಿವೃದ್ಧಿ ಅಧಿಕಾರರು ಆದಂಥ ಶಿವಣ್ಣನವರು ಅಣ್ಣ ಸುರೇಶ್ ಅಣ್ಣನವರ ಪರವಾಗಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಅವರು ಮತಯಾಚನೆಯನ್ನು ಮಾಡಿ ಈಗಾಗಲೇ ಮುಂದಿನ ಪಂಚಾಯತಿಗೆ ಹೋಗಿರ್ತಾರೆ. ನಾವು ಕೂಡ ಈ ಭಾಗದ ಒಂದು ತಾಲೂಕು ಪಂಚಾಯತಿ ಸದಸ್ಯರಾಗಿ ಈ ಗ್ರಾಮ ಪಂಚಾಯತಿಯ ಎಲ್ಲ ಸದಸ್ಯರುಗಳನ್ನು ಒಳಗೊಂಡು ಅಲ್ಲಿ ಮಾಜಿ ಅಧ್ಯಕ್ಷರುಗಳು ಎಲ್ಲರೂ ಕೂಡ ಒಳಗೊಂಡು ಇಲ್ಲಿ ಒಂದು ಮುಖಂಡರುಗಳ ಸಂಖ್ಯೆ ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿದ್ದಾರೆ. ಇವತ್ತು 13 ಜನ ಕಾಂಗ್ರೆಸ್ ಸದಸ್ಯರಿದ್ದೀವಿ. ಈ ಭಾಗದ ಕಾರ್ಯಕರ್ತರು ಮುಖಂಡರುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬೆಳಗ್ಗೆ 10 ಗಂಟೆಯಿಂದ ಇವತ್ತು 2 ಗಂಟೆ ಆದರೂ ಕೂಡ ನಿಷ್ಠಾವಂತರಾಗಿ ಇವತ್ತು ಕಾಂಗ್ರೆಸ್ ಪಕ್ಷದ ಪರವಾಗಿ ಇಲ್ಲಿ ಇದ್ದು ಮತಯಾಚನೆ ಮಾಡಿದ್ದಾರೆ. ಅವರಿಗೆಲ್ಲರೂ ಕೂಡ ನಾನು ಮೊದಲನೇದಾಗಿ ಧನ್ಯವಾದಗಳನ್ನು ಹೇಳಿ ಇವತ್ತು ದಿನಾಂಕ 18/4/2019 ಲೋಕಸಭಾ ಚುನಾವಣೆಯಲ್ಲಿ ಲೋಕಸಭೆಗೆ
543 ಸ್ಥಾನಗಳ ಪೈಕಿ ಅತಿ ಹೆಚ್ಚಿನ ಮತವನ್ನು ಪಡೆಯುವಂಥ ಅಭ್ಯರ್ಥಿ, ಏಕೈಕ ಅಭ್ಯರ್ಥಿ ಅಂದರೆ ಡಿ ಕೆ ಸುರೇಶ್ ಅವರು. ಅವರು ಡಿ ಕೆ ಸುರೇಶ್ ಅಣ್ಣನವರು ಏಕೈಕ ಅಭ್ಯರ್ಥಿ ಹೆಚ್ಚಿನ ಮತ ಪಡೆಯೋದ್ರಲ್ಲಿ ಅಂತ ಕಾರಣ ಆಗಬೇಕಾದ್ರೆ ನಾವುಗಳು ಮತದಾರ ಬಂಧುಗಳಾಗಿ ಅವ್ರಿಗೆ ಹೆಚ್ಚಿನ ಮತವನ್ನು ಕೊಟ್ಟು ಅವರನ್ನು ಜಯಶೀಲರನ್ನಾಗಿ ಮಾಡ್ತೀವಿ ಅಂತೇಳಿ ಒಂದು ಭರವಸೆಯನ್ನು ಕೊಟ್ಟಿದ್ದೀವಿ ಅಂತೇಳಿ ಹೇಳ್ತಾ ಆ ಕೆಲಸನೂ ಕೂಡ ನಾವು ಮಾಡ್ತೀವಿ. ಹಾಗೆಯೇ ನಾನು ಈ ಸಂದರ್ಭದಲ್ಲಿ ಮತ್ತೊಮ್ಮೆ ನಾನು ಕಾಂಗ್ರೆಸ್ ಪಕ್ಷದ ಎಲ್ಲ ಮತದಾರ ಬಂಧುಗಳಲ್ಲಿ ಮನವಿ ಮಾಡ್ಕೊಳ್ಳೋದೇನಂತಂದರೆ ಮನೆ ಮನೆಗೆ ಹೋಗಿ ಅವರು ಪಕ್ಷಾತೀತವಾಗಿ, ಅವರು ಆ ಪಕ್ಷ ಈ ಪಕ್ಷ ಅಂತ ನಾವು ಹೇಳಬಾರ್ದು, ಕೆಲವೇ ಮುಖಂಡರುಗಳು ಅವರು ಬೆರಳೆಣಿಕೆಯಷ್ಟು ಅವರನ್ನು ಹೊರತುಪಡಿಸಿದರೆ ಇವತ್ತು ಎಲ್ಲ ಜನಸಾಮಾನ್ಯರ ಒಲವು ಕಾಂಗ್ರೆಸ್ ಪಕ್ಷದ ಪರವಾಗಿದೆ. ನಾವು ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಮುಖಂಡರುಗಳಾಗಿ ಪ್ರತಿ ಮನೆಗೆ ನಾವು ಭೇಟಿ ಕೊಟ್ಟು ಮತದಾರರಲ್ಲಿ ಏನು ನಮ್ಮ ತಾಲೂಕಿನ ಅಭಿವೃದ್ಧಿ ಆಗಿದೆ, ಈ ದೇಶದಲ್ಲಿ ಯಾರು ನಮ್ಮ ಮೋದಿಯವರು ಏನು ಜನಗಳಿಗೆ ಕಷ್ಟವನ್ನು ಕೊಟ್ಟಿದ್ದಾರೆ, ನಾವು ಅವರ 5 ವರ್ಷಗಳ ಅವಧಿಯಲ್ಲಿ ಎಷ್ಟು ಕಷ್ಟವನ್ನು ಅನುಭವಿಸಿದ್ದೀವಿ ಅನ್ನೋದನ್ನು ಪ್ರತಿ ಮನೆಯಲ್ಲೂ ಕೂತು 5 ನಿಮಿಷ ಮತದಾರರಿಗೆ ತಿಳಿಸ್ಕೊಡ್ಬೇಕಂತ ಈ ಸಂದರ್ಭದಲ್ಲಿ ಮಾಧ್ಯಮದ ಮೂಲಕ ನಾನು ಹೇಳಿ, ಮತ್ತು ನಮ್ಮ ಶಾಸಕರು, ಸಂಸದರು, MLC ಅಣ್ಣ ರಾಮಲಿಂಗಾರೆಡ್ಡಿ ಅವರ ಸಹಕಾರದಿಂದ ಈ ತಾಲೂಕನ್ನು ಮಾದರಿ ತಾಲೂಕನ್ನಾಗಿ ಮಾಡಿದ್ದಾರೆ, ಅವರಿಗೆ ಧನ್ಯವಾದಗಳು. ನಮ್ಮ ಪಂಚಾಯಿತಿ ಮಟ್ಟಕ್ಕೆ ಕೇಳಬೇಕಾದ್ರೆ ಡಿ ಕೆ ಸುರೇಶ್ ಅಣ್ಣನವರು ಮತ್ತು ಶಾಸಕರು ಇಬ್ಬರು ಒಳಗೊಂಡು ಪ್ರತಿ ಗ್ರಾಮದಲ್ಲಿ ಶುದ್ಧ ನೀರು ಘಟಕವನ್ನು ಕೊಟ್ಟಿದ್ದಾರೆ. ಪ್ರತಿ ಗ್ರಾಮಕ್ಕೆ ಎಲ್ಲ ರೈತ ಸಂಪರ್ಕ ರಸ್ತೆಗಳ ಅಭಿವೃದ್ಧಿ ಮಾಡಿದ್ದಾರೆ, ಮುಖ್ಯ ರಸ್ತೆಗಳನ್ನು ಅಭಿವೃದ್ಧಿ ಮಾಡಿದ್ದಾರೆ, ಪ್ರತಿ ಗಲ್ಲಿ ಕಾಂಕ್ರೀಟ್ ರಸ್ತೆ ಮಾಡಿದ್ದಾರೆ, ಇನ್ನೇನಪ್ಪ ಮಾಡಬೇಕು, ಪ್ರತಿ ಸ್ಮಶಾನಕ್ಕೆ ರಸ್ತೆ ಮಾಡಿಕೊಟ್ಟಿದ್ದಾರೆ, ನೀರಾವರಿ ಸೌಲಭ್ಯ ಮಾಡಿದ್ದಾರೆ, ಗಂಗಾ ಕಲ್ಯಾಣ ಯೋಜನೆ ಅಡಿಯಲ್ಲಿ ಪ್ರತಿಯೊಬ್ಬ ಹಿಂದುಳಿದ ವರ್ಗದವರಿಗೆ ಏನು ಭೂಮಿ ಇದೆ ಉಳಿಸ್ಕೊಂಡಿದ್ದಾರೆ ಅವ್ರಿಗೆಲ್ಲ ಗಂಗಾ ಕಲ್ಯಾಣ ಯೋಜನೆ ಅಡಿಯಲ್ಲಿ ಪ್ರತಿ ಗ್ರಾಮದಲ್ಲೂ 5-6 ಒಟ್ಟು 13 ಹಳ್ಳಿಗೆ ಸುಮಾರು 50 ಬೋರ್ವೆಲ್ ಕೊರೆಸ್ಕೊಟ್ಟಿದ್ದಾರೆ. ಇನ್ನೇನು ಮಾಡಬೇಕು, ಜನ ಬಂದು ಕೇಳಬೇಕು, ಇನ್ನೇನಾದರೂ ಇದ್ದರೆ ಅವ್ರು ಕೇಳಿದ್ರೆ ಮಾಡ್ಕೊಡೋಕೆ ಅವ್ರು ತಯಾರಾಗಿದ್ದಾರೆ. ಇಷ್ಟೆಲ್ಲ ಕೆಲಸ ಮಾಡಿದರೂ ಕೂಡ ಅಣ್ಣನ ಎದುರು ಯಾರು BJP ಅಭ್ಯರ್ಥಿ ಆಗಿದ್ದಾರಂತೆ, ಈಗ ಯಾರೋ ನಾರಾಯಣ್ ಅಂತೆ, ಅಶ್ವಥ್ ನಾರಾಯಣ್ ಅಂತ, ಆ ಅಶ್ವಥ್ ನಾರಾಯಣ್ ಅವರು ಪೂರ್ತಿ ಆನೇಕಲ್ ತಾಲೂಕನ ಪ್ರತಿ ಗ್ರಾಮಕ್ಕೆ ಭೇಟಿ ಕೊಟ್ಟು ಏನಾದರೂ ಮಾತಾಡೋದಿದ್ರೆ ಮಾತಾಡಬೇಕು ಅಂತೇಳಿ ಮಾಧ್ಯಮದ ಮೂಲಕ ನಾನು ಹೇಳ್ತಾ ಇದ್ದೀನಿ. ಒಬ್ಬ ತಾಲೂಕು ಅವರು ಏನೂ ನೋಡಿದೆ ನೋಡ್ರೆ, ಇನ್ನೊಂದು ಸರಿ ಹೇಳ್ತೀನಿ, ಏನು ನೋಡಿದೆ ನೀವು? ಮುಗಳೂರಿಗೆ ಬೇಟೆ ವೆಂಕಟರಮಣ ಸ್ವಾಮಿ ದೇವಸ್ಥಾನಕ್ಕೆ ಪೂಜೆಗೆ ಬಂದ್ರಿ, ಪೂಜೆ ಮಾಡ್ರಿ, ಮತಯಾಚನೆ ಮಾಡ್ರಿ, ನಾವು ಸಹಕರಿಸ್ತೀವಿ, ಆದರೆ ನಿಮಗೆ ಮತ ಹಾಕಲ್ಲ, ನೀವು ಬಂದು ಪೂಜೆ ಮಾಡೋದಕ್ಕೆ ಸಹಕರಿಸ್ತೀವಿ. ಆದರೆ ಡಿ ಕೆ ಸುರೇಶ್ರವರು ಏನು ಕೆಲಸ ಮಾಡಲಿಲ್ಲ, ಅವರ ಕೆಲಸ ಶೂನ್ಯ ಈ ತಾಲೂಕಿನಲ್ಲಿ ಅಂತ ಹೇಳೋದಕ್ಕೆ ನಿಮ್ಗೇನ್ರಿ ಗೊತ್ತು? ಈ ತಾಲೂಕಿನ ಬಗ್ಗೆ ನಿಮ್ಗೇನು ಗೊತ್ತಿದೆ, ಏನು ಅರಿವಿದೆ? ನಿಮಗೆ ಅರಿವಿಲ್ಲ ಅಂದರೆ ಕೇಳಬೇಕು ಶಿವಣ್ಣನವರು ಮತ್ತು ಸುರೇಶ್ರವರ ಕೆಲಸ ಏನು ಈ ತಾಲೂಕಿನಲ್ಲಿ ಅಂತ ನೀವು ಕೇಳಿ ತಿಳ್ಕೊಳ್ಳಿ ಸ್ವಾಮಿ. ಏನು ತಿಳ್ಕೊಳ್ಳದೆ ನೀವು ಬಂದ್ಬಿಟ್ಟಿಲ್ಲಿ ಪೂಜೆ ಮುಗಿಸ್ಬಿಟ್ಟು ಅವರು ಶೂನ್ಯ, ಅವ್ರದ್ದು ಏನೂ ಇಲ್ಲ ಇಲ್ಲಿ ಕೊಡುಗೆ ಅಂತೇಳಿದ್ರೆ ನಿಮ್ಮದೇನ್ರಿ ಇಲ್ಲಿ ಕೊಡುಗೆ? ನೀವು ಪೂಜೆ ಮಾಡೋಕ್ಕೆ ಬಂದಿರೋದೇ ಮೊದಲನೇದು, ನೀವು ಪೂಜೆ ಮಾಡೋಕ್ಕೆ ಬಂದಿರೋದು ಮೊದಲನೇದು. ಅವರು ಸತತವಾಗಿ 10 ವರ್ಷದಿಂದ ಈ ಸೇವೆ ಸಲ್ಲಿಸಿದ್ದಾರೆ ಸ್ವಾಮಿ. ನೀವೇನು ತಿಳಿದೆ ಹಂಗೆಲ್ಲ ಜನಗಳ ಮುಂದೆ ಸುಳ್ಳು ಹೇಳ್ಬಿಟ್ಟು ಮತ ಕೇಳಬೇಡಿ, ನಿಜ ಹೇಳ್ಬಿಟ್ಟು ಮತ ಕೇಳಿ. ನಿಮ್ಮ ಸತ್ಯಾಂಶ ಏನಂತ ನಾಳೆ ಬೂತಲ್ಲಿ ಗೊತ್ತಾಗುತ್ತೆ. ಕಾದು ನೋಡಿ ಮಂಗಳೂರು ಗ್ರಾಮ ಪಂಚಾಯತಿನ ಕಾದು ನೋಡಿ. ಅಶ್ವಥ್ ನಾರಾಯಣ್ ಗೌಡ್ರೆ, ನಾನು ಹೇಳ್ತಾ ಇದ್ದೀನಿ ತಾಲೂಕು ಪಂಚಾಯತಿ ಸದಸ್ಯರಾಗಿ ವಿಷಯ ತಿಳ್ಕೊಂಡು ಮಾತಾಡ್ಬೇಕಂತ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ. ವಿಷಯ ತಿಳ್ಕೊಳ್ಳಿ, ತಾವು ಮಾತಾಡ್ಕೊಡ್ದು ತಿಳ್ಕೊಳ್ಳಿ. ನಿಮ್ಗೆ ಅವಕಾಶ ಬಂದ ಕಾಲಕ್ಕೆ ನೀವು ಎಲ್ಲ ಅವಕಾಶ ಸಿಗುತ್ತೆ ಅಲ್ಲಿ ಕೆಲಸ ಮಾಡಿ ಹೋಗಿ ಜನಗಳ ಮುಂದೆ. ಶೂನ್ಯ ಅನ್ನೋ ಮಾತನ್ನ ತಾವುಗಳು ದಯಮಾಡಿ ವಾಪಸ್ ತಗೊಳ್ಬೇಕು ಅಂತೇಳಿ ನಾನು ಈ ಮಾಧ್ಯಮದ ಮೂಲಕ ಹೇಳ್ತಾ ಇದ್ದೀನಿ. ಹಲೋ ಭಾರತ್ ಮಾತಾಕ್ಕೆ, ಕಾಂಗ್ರೆಸ್ ಪಾರ್ಟಿಗೆ, ಸುರೇಶ್ ಅಣ್ಣನವರಿಗೆ, ರಾಮಲಿಂಗಾರೆಡ್ಡಿ ಅವರಿಗೆ, ಶಿವಣ್ಣನವರಿಗೆ. 4/2019 ಲೋಕಸಭಾ ಚುನಾವಣೆ ಬಂದಿದೆ. ಈ ಚುನಾವಣೆಯ ಪೂರ್ವಭಾವಿಯಾಗಿ ನಾನು ಮೊದಲನೇದಾಗಿ BJP ಅವರಿಗೆ ಒಂದು ಕ್ವಶನ್, ಏನಪ್ಪ ಅಂದರೆ ಚೌಕಿದಾರ್, ನಾನು ಭಾರತ ದೇಶದ ಕಾವಲುಗಾರ ಅಂತ. ಚೌಕಿದಾರ್, ಭಾರತ ದೇಶದ ಕಾವಲುಗಾರರಾದ ನೀನು ಪುಲ್ವಾಮಾದಲ್ಲಿ 350 kg RDF ಹೆಂಗೆ ಬಂತು, 42 ಯೋಧರು ಹೆಂಗೆ ಸತ್ತರು, ಇದನ್ನು ನಮ್ಮ BJP ಕಾರ್ಯಕರ್ತರು ಈಗ ಮೋದಿಯಲ್ಲಿ ಅಂತ ಇದ್ದಾರಲ್ಲ, ಅವರೊಂದು ಕ್ಲಿಯರಿಟಿ ಮಾಡಬೇಕು. ಎರಡನೇದು ಚೌಕಿದಾರ್, ನಾನು ಒಪ್ಕೊಳ್ತೀನಿ ಅದು ನಿಜವಾದ ಕಾವಲುಗಾರ. ಯಾರಿಗೆ? ರಿಲಯನ್ಸ್ ಕಂಪ್ನಿಯ ಅನಿಲ್ ಅಂಬಾನಿಗೆ, ಮತ್ತು ಮುಕೇಶ್ ಅಂಬಾನಿಗೆ, ಮತ್ತು ನೀರವ್ ಮೋದಿಗೆ, ಯಾರ್ಯಾರು 1,000,000,000 ಕೋಟಿ ದೇಶದ ಕೊಳ್ಳೆ ಹೊಡೆದು ಓಡೋಗಿದ್ದಾರೋ ಈತನಿಗೆ ಇವ್ರು ಕಾವಲುಗಾರರು. ನಿಜವಾದ ದೇಶದ
ಬಡವರಿಗೆ ಮತ್ತು ರೈತರಿಗೆ ನಿಜವಾದ ಕಾವಲುಗಾರರು ಈ ದೇಶದಲ್ಲಿ ಕಾಂಗ್ರೆಸ್ ಪಾರ್ಟಿ, ಇಂದಿರಾ ಗಾಂಧಿ ಆಗಿರ್ಬೋದು, ರಾಜೀವ್ ಗಾಂಧಿ ಆಗಿರ್ಬೋದು, ಸೋನಿಯಾ ಗಾಂಧಿ ಆಗಿರ್ಬೋದು, ಈಗ ರಾಹುಲ್ ಗಾಂಧಿ ಆಗಿರ್ಬೋದು, ಮತ್ತು ಪ್ರಿಯಾಂಕಾ ಗಾಂಧಿ ಆಗಿರ್ಬೋದು, ಇವರು ನಿಜವಾದ ಕಾವಲುಗಾರರು. ಈ ದೇಶದ ಬಡವರ ಪರವಾಗಿ ಮತ್ತು ರೈತರ ಪರವಾಗಿ ಕೆಲಸ ಮಾಡ್ತಕ್ಕಂಥ ನಿಜವಾದ 60 ವರ್ಷ ಈ ದೇಶದಲ್ಲಿ ಕುಡಿಯೋಕ್ಕೆ ನೀರಿರಲಿಲ್ಲ, 20-20 ಹಳ್ಳಿಯಲ್ಲಿ ಕರೆಂಟ್ ಇದ್ದಿದ್ದು, ರಸ್ತೆ ಇರಲಿಲ್ಲ, ಎಲ್ಲ ಪ್ಲೇಗು ಮಾರಿ ಸಾಯ್ತಾ ಇದ್ದಾಗ ಈ 60 ವರ್ಷ ಈ ದೇಶದಲ್ಲಿ ಇವತ್ತು ಇಷ್ಟೆಲ್ಲ ಡೆವಲಪ್ಮೆಂಟ್ ಆಗಿದೆ ಅಂದರೆ ಕಾಂಗ್ರೆಸ್ BJP ಕೊಡುಗೆ ಶೂನ್ಯ. ಎರಡನೇ ಪ್ರಶ್ನೆ, ನಮ್ಮ ಅಶ್ವಥ್ ನಾರಾಯಣ ಅವರು ಮುಗಳೂರು ಪೂಜೆಗೆ ಬಂದು ಹೇಳಿದ್ರು, ಈ ಸರಿ ನಾನು ಕನಕಪುರ ಬಂಡೆನ ಚೂರು ಚೂರು ಮಾಡ್ಬಿಡ್ತಿದ್ದು, ಚೂರು ಚೂರು ಆಗ್ಬಿಡ್ತದೆ ಅಂತ. ಅಶ್ವಥ್ ನಾರಾಯಣ ಇನ್ನೊಂದು ಜನ್ಮ ಎತ್ತು ಬಂದ್ರೂ ಕನಕಪುರ ಬಂಡೆನ ಚೂರು ಚೂರು ಮಾಡೋ ಡೈನಾಮ್ ಇನ್ನೂ ಹುಟ್ಟಿಲ್ಲ, ಹುಟ್ಟೋದು ಇಲ್ಲ, ಮಾಡೋಕ್ಕೆ ಆಗಲ್ಲ. ಮೂರನೇದು, ನಮ್ಮ ಪಂಚಾಯತಿ ಏನು ಅವ್ರ ಕೊಡುಗೆ ಶೂನ್ಯ ಅಂತಾರೆ. ಇವತ್ತು ಏನು ಪ್ರತಿ ಹಳ್ಳಿಯಲ್ಲಿ ಪ್ಯೂರ್ ವಾಟ್ರು, ಶುದ್ಧ ನೀರು ಘಟಕ, ನಾನು ಅಧ್ಯಕ್ಷನಾದಾಗ ಇವತ್ತು ಏನು ಪ್ಯೂರ್ ಲೀಟ್ರ್ 2 ರೂಪಾಯಿಗೆ 10 ಲೀಟ್ರ್ ನೀರು ಕುಡಿತಾ ಇದ್ರೆ ಜನ, ಅದು ನಮ್ಮ ಸನ್ಮಾನ್ಯ 2 ರೂಪಾಯಿಗೆ 10 ಲೀಟ್ರು, 4 ರೂಪಾಯಿ ಆಗ್ತದೆ 20 ಲೀಟ್ರು. ಇವತ್ತು ಏನು ಜನ ಕುಡಿತಾ ಇದ್ದಾರೋ ಅದು ನಿಜವಾಗಿ ಆ ಕ್ರೆಡಿಟ್ ಶೇರ್ ಬೇಕಾಗಿರೋದು ನಮ್ಮ ಜನಪ್ರಿಯದ ಸಂಸದರಾದಂಥ ಸುರೇಶ್ ಅಣ್ಣವರಿಗೆ, ಅವ್ರಿಗೆ ಸಹಕಾರ ಕೊಟ್ಟಂಥ ನಮ್ಮ ಶಾಸಕರಿಗೆ, ಮತ್ತು ರಾಮಲಿಂಗ ಅಣ್ಣವರಿಗೆ, ಮತ್ತು MLC ಅವರಿಗೆ. ನಮ್ಮ 14 ಹಳ್ಳಿಯಲ್ಲಿ ಏನು ಇವತ್ತು ಶುದ್ಧ ನೀರು ಘಟಕಗಳಾಗಿದೆ ಅದರ ಕೊಡುಗೆ ನಮ್ಮ ಸುರೇಶ್ ಅಣ್ಣವ್ರಿಗೆ ಸೇರಬೇಕು. ಮತ್ತು ಏನು ಏತ್ ನೀರಾವರಿ ಕಾಲುವೆಗಳು ಮಾಡಿದ್ದಾರೆ, ಮತ್ತು ರಸ್ತೆಗಳು ಮಾಡಿದ್ದಾರೆ, ಚರಂಡಿಗಳು ಮಾಡಿದ್ದಾರೆ, ಇದರ ಎಲ್ಲ ಕೆಲಸದ ಶ್ರೇಯಸ್ಸು ಶಾಸಕರ ಜೊತೆಗೆ MP ಸಲ್ಲುತ್ತೆ. ಮತ್ತು ಮಾತಾಡೋಂಥ BJP ನಾಯಕರುಗಳು ತುಂಬ ನಿಗಾ ಇಟ್ಟು ಮಾತಾಡಬೇಕು, ವಾಸ್ತುವಂಶ ಮಾತಾಡಲಿ. ಜನರ ಮುಂದೆ ಹೋಗಲಿ, ಯಾರು ಕೆಲಸ ಮಾಡಿದ್ದಾರೆ ಯಾರು ಮಾಡಿಲ್ಲ ಅಂತ ಹೇಳ್ತಾರೆ. ಈ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಹೇಳ್ತಾ ಇದ್ದ ಇಲ್ಲಿ ಸುರೇಶ್ ಅವರು, ಅದ್ಯಾರೋ ಮಾಡಿರೋದು ಅದು ಹೇಳ್ತಾರೆ, ಇದು ಹೇಳ್ತಾರೆ, ಶುದ್ಧ ನೀರು ಘಟಕಲ್ಲಿ ಏನೂ ಮಾಡಿಲ್ಲ ಅಂತಾನೆ. ಇವನು ಮಾಡಿದ್ದಾನೆ ಸ್ವಂತವಾಗಿ, ನಾನು ಕಟ್ಟಿದ ಸ್ವಂತವಾದ ಕಟ್ಟಡಕ್ಕೆ ಒಬ್ಬ PDO ಸಸ್ಪೆಂಡ್ ಮಾಡ್ತಾನೆ, ಏನೋ ಬೋರ್ಡ್ ಹಾಕಿಲ್ಲ ಅಂತೇಳಿ. ಕೆಳಮಟ್ಟದ ರಾಜಕೀಯ ಮಾಡ್ತಾರೋದು BJP ಕಾಂಗ್ರೆಸ್ನವರಲ್ಲ. ಕಾಂಗ್ರೆಸ್ನವ್ರು ಏನೇ ಮಾಡಿದ್ರು ಬಡವ್ರ ಪರವಾಗಿ ಕೆಲಸ ಮಾಡ್ತಾರೆ, ಮತ್ತು ಬಡವ್ರ ಪರವಾಗಿ ಇರ್ತಾರೆ. ಇವತ್ತು ಅಷ್ಟೇ, ಮುಂದೇನು ಅಷ್ಟೇ. ನಾನು ಮತದಾರರಲ್ಲಿ ಹೇಳುವಂಥ ವಿಚಾರ ಒಂದು, ಮೋದಿ ಮೋದಿ ಅಂತಾರೆ, ಏನು ಮೋದಿ ಏನು ಮಾಡಿಲ್ಲ. ದಯವಿಟ್ಟು ಒಂದು ಮತದಾರರಲ್ಲಿ ನಾನು ಕ್ಲಾರಿಫಿಕೇಶನ್ ಕೊಡ್ತೀನಿ, ಇದು PM ಅಲ್ಲ MP, ಇದು PM ಅಲ್ಲ MP. ದಯವಿಟ್ಟು ಮತದಾರರು ಸೂಕ್ಷ್ಮವಾಗಿ ತಿಳ್ಕೊಬೇಕು, ಮತದಾರರು ದಯವಿಟ್ಟು ಸೂಕ್ಷ್ಮವಾಗಿ ತಿಳ್ಕೊಬೇಕು, ಇದು PM ಅಲ್ಲ MP. ಆ ಸಂಬಂಧಪಟ್ಟ ಲೋಕಸಭಾ ಕ್ಷೇತ್ರದಲ್ಲಿ MP ಕ್ಯಾಂಡಿಡೇಟ್ಗಳು ಇರ್ತಾರೆ, ಆ ಸಂಬಂಧಪಟ್ಟ ನಾವು MP ಮತ ಚಲಾವಣೆ ಮಾಡಬೇಕು, ಆಯ್ಕೆ ಮಾಡಬೇಕು. ಇದು PM ಚುನಾವಣೆ ಅಲ್ಲ. ಸುಮ್ಮನೆ ಮೋದಿ 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 ಇದು ಸುಮ್ಮನೆ ಕೂಟಾಟಿಕೆ. 5 ವರ್ಷದಲ್ಲಿ ಮೋದಿಯವರ ಏನು ಸಾಧನೆ ಮಾಡಲಿಲ್ಲ. ಒಂದೇನು ಮಾಡಿದ್ದಾರೆ, 400 ರೂಪಾಯಿ ಇದ್ದದ್ದು ಗ್ಯಾಸ್ನ 1,000 ಮಾಡಿದ್ದಾರೆ, ಇದು ಮೋದಿಯವರ ದೊಡ್ಡ ಸಾಧನೆ. ನೋಟ್ ಬ್ಯಾನ್ ಮಾಡಿ ಏನು ರೈತರು ಬಡವ್ರನ್ನ ಮೂಲೆ ಗುಂಪು ಮಾಡಿದ್ದಾರೆ, ಇದನ್ನೆಲ್ಲ ಮತದಾರರು ತಿಳ್ಕೊಂಡು ಏನು ಲೋಕಸಭಾ ಚುನಾವಣೆ 2018 4ನೇ ತಿಂಗಳು 2019 ನಡೆಯುವಂಥ ಚುನಾವಣೆಗೆ ನೀವು ಪ್ರಬದ್ಧವಾದ ನಮ್ಮ ಕನಕಪುರ ಲೋಕಸಭೆಯ ಮೈತ್ರಿ ಅಭ್ಯರ್ಥಿಯಾದಂಥ ಸುರೇಶ್ ಅಣ್ಣವರನ್ನ ಹೆಚ್ಚಿನ ಮತಗಳನ್ನು ಕೊಟ್ಟು ಇಡೀ ಭಾರತದಲ್ಲಿ 542 ಮತಕ್ಷೇತ್ರದಲ್ಲಿ ನಮ್ಮ ಮತಕ್ಷೇತ್ರದಲ್ಲಿ ಅತಿ ಹೆಚ್ಚು ಮತಗಳನ್ನು ಲೀಡ್ ಕೊಟ್ಟು ಅವ್ರನ್ನ ಮತ್ತೆ ಆಯ್ಕೆ ಮಾಡಿ ಈ ಕ್ಷೇತ್ರಕ್ಕಿಂತ ಹೆಚ್ಚಿನದಾಗಿ ಕೆಲಸ ಮಾಡಿಕೊಡೋದಂತ ಅನುವು ಮಾಡಿಕೊಡ್ಬೇಕಂತೇಳಿ ಎಲ್ಲ ಮತದಾರರಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಲೋಕಸಭಾ ಚುನಾವಣೆ ವಿಚಾರದಲ್ಲಿ ಇವತ್ತು ನಮ್ಮ ಮುಗಳೂರು ಗ್ರಾಮ ಪಂಚಾಯತಿ ಮುಗಳೂರು ದೇವಸ್ಥಾನದಲ್ಲಿ ಪೂಜೆ, ನಮ್ಮ MP ಗೆಲ್ಲಿ ಅಂತ ಪೂಜೆ ಮಾಡಿದ್ದೀರಿ. ಮತ್ತು ಇವತ್ತು ನಮ್ಮ ಜನಪ್ರಿಯ ಶಾಸಕರಾದ ಬಿ ಶಿವಣ್ಣ ಅವರು, ಮತ್ತು ನಮ್ಮ ತಾಲೂಕು ಪಂಚಾಯತಿ ಸದಸ್ಯರಾದ ಸ್ವಾತಿಗೌಡರು, ಮತ್ತು ನಮ್ಮ ಎಲ್ಲ ನಮ್ಮ ಸ್ನೇಹಿತರು ನಮ್ಮ ಮೆಂಬರ್ಗಳು ಎಲ್ಲರೂ ಸೇರಿ ಇವತ್ತು ಪೂಜಾ ಕಾರ್ಯಕ್ರಮ ಮಾಡಿ ಹಂಗೆ ಮತಯಾಚನೆ ಮಾಡಿದ್ದೀರಿ. ಇವತ್ತು ಮೋದಿ ಅಲೆ ಅಂತಾರೆ, ಎಲ್ಲಿದೆ ಮೋದಿ ಅಲೆ? ಮೋದಿ ಅಲೆ ಇದ್ರೆ ನಮ್ಮ ಕ್ಷೇತ್ರದಲ್ಲಿ ಗೆಲ್ಲಿ ಸಾರಿ DK ಸುರೇಶ್ ಪರವಾಗಿ ನಾವು ಇವತ್ತು ಮತಯಾಚನೆ ಮಾಡ್ತಾ ಇದ್ದೀರಿ. ನಮ್ಮ DK ಸುರೇಶ್ ಅವರು ಇದಾರಲ್ಲ, ಮೋದಿ ಅಲೆ ಇದ್ರೆ ಗೆಲ್ಲಿ, ಅವ್ರು ಅಪೋಸಿಟ್ ಬಂದು ಮೋದಿ ಅಲೆ ತೋರಿಸ್ಲಿ. ಮೋದಿ ಅಲೆ ಅಂತಾರೆ ನಮ್ಮ ಹಿರಿಯರು. ನಮ್ಮ ಹಿರಿಯರಾದ ನಮ್ಮ ಮುಸ್ಲಿಂ ಜನಾಂಗದ ಹಿರಿಯರಾದ ಮೊನ್ನೆ ಹೇಳಿದ್ರು ಮಾಧ್ಯಮದವ್ರ ಮುಖಾಂತರನೇ, ಮೋದಿಯವರಿಗೆ ಬರೀ 1,000 ಹೆಂಡತಿ ಮೇಲೆ ಚಿಂತೆ ಇದೆ, ದೇಶದ ಮೇಲೆ ಚಿಂತೆ ಇಲ್ಲ ಅಂತ. ಅವ್ರಿಗೆ 1,000 ಹೆಂಡತಿ ಮೇಲೆ ಯಾಕೆ ಚಿಂತೆ? ಅವ್ರಿಗೆ ಚಿಂತೆ ಮಾಡಲಿ, ಹುಡುಗರಿದ್ದಾರೆ, ಉದ್ಯೋಗ ಇಲ್ದಿದ್ದು ಹುಡುಗರು ಕೆಲಸ ಕೊಡಲಿ. ನಮ್ಮ ದೇಶದಲ್ಲಿ ಕರೆಂಟ್ಗಳಿಲ್ಲ, ಕರೆಕ್ಟಾಗಿ ಹಳ್ಳಿಗಳಲ್ಲಿ ಓಡಾಡಲಿ, ಏನೇನಿದೆ ಕಾಮಗಾರಿಗಳು ಚಾಲನೆ ಕೊಡಲಿ, ಮಾಡಲಿ, ಒಳ್ಳೆ ಅಭಿವೃದ್ಧಿ ಮಾಡಲಿ. ಅದು ಬಿಟ್ಬಿಟ್ಟು ಮೋದಿಯಲ್ಲ ಸುಮ್ಮನೆ ಇವತ್ತು ಒಂದು ಹೆಂಗಸು ಅವ್ರಿಗೆ ಓಟ್ ಹಾಕಲ್ಲ. ಯಾಕಂದರೆ 100 ರೂಪಾಯಿ 150 ರೂಪಾಯಿ ಕೇಬಲ್ TV ಕೇಬಲ್ ಬಿಲ್ಲು ಇವತ್ತು 450-500 ರೂಪಾಯಿ ಆಗಿದೆ.
ಏನು ಬಿಸ್ನೆಸ್ಗಳೇ ಆಗ್ತಾ ಇಲ್ಲ. ಮೋದಿ ಅಲ್ಲ ಮೋದಿ ಅಲ್ಲ ಹೋಯ್ತು, ಮೋದಿ ಅಲ್ಲ 5 ವರ್ಷವಾಗಿತ್ತು ಮೋದಿ ಅಲ್ಲ ಅಂತ ಮೋದಿ ಅಲ್ಲನಲ್ಲೇ 2.5 ಲಕ್ಷ ಲೀಡು ನಮ್ಮ MP ಅವರು. ಈ ಸಾರಿ ಇಡೀ ಭಾರತದಲ್ಲಿ ಅತಿ ಹೆಚ್ಚು ಮತಗಳಿಂದ ನಮ್ಮ MP ಅವ್ರು ಗೆಲ್ತಾರೆ. ಹೈಯೆಸ್ಟ್ ಲೀಡು ನಮ್ಮ MP ಅವ್ರದ್ದು. ಮನವಿ ಮಾಡೋದೇನಂದ್ರೆ, ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಹಾಕಿ, ನಮ್ಮ ಭಾರತ ಇಂಪ್ರೂವ್ ಆಗಲಿ, ನಮ್ಮ ದೇಶಕ್ಕೆ ಒಳ್ಳೆಯ ಒಂದು ನಾಯಕ ಆಗಬೇಕು. ಆ ನಾಯಕರಾದ ನಮ್ಮ ರಾಹುಲ್ ಗಾಂಧಿ ಅವರು ಪ್ರಧಾನಿ ಆಗಲಿ, ಅವ್ರಿಗೆಲ್ಲ ಸಹಕಾರ ಕೊಡಿ. ಅವ್ರು ಪ್ರಧಾನಿ ಆದರೆ ಎಲ್ಲ ಯುವಕರಿಗೆ ಒಂದು ಶಕ್ತಿ ಬರುತ್ತೆ, ಎಲ್ಲ ಒಳ್ಳೆ ಒಳ್ಳೆ ಕೆಲಸಗಳಾಗುತ್ತೆ. ಎಲ್ಲ ಹಾಳು ಮಾಡಿಟ್ಬಿಟ್ರು, ಒಂದು ಸರ್ವೆ ನಂಬರ್ ಇಲ್ಲ, ಒಂದು ಫ್ಯಾಕ್ಟ್ರಿ ಬಿಸ್ನೆಸ್ ಇಲ್ಲ, ಒಂದು ಚಿಕ್ಕ ಚಿಕ್ಕ ಅಂಗಡಿಗಳು ಅವ್ರಿಗೆ ವ್ಯಾಪಾರ ಇಲ್ಲ, ನಂದು ಒಂದು ಮಟನ್ ಅಂಗಡಿ ಇದೆ, ಮಟನ್ ಅಂಗಡಿನಲ್ಲೂ ವ್ಯಾಪಾರ ಇಲ್ಲ, ಎಲ್ಲ ಹಾಳಾಗೋಯ್ತು ಮೋದಿಯಪ್ಪ ಬಂದಿದ್ದಾವಾಗಿಂದ. ಎಲ್ಲರೂ ಸೇರಿ ಎಲ್ಲರೂ ಕಾಂಗ್ರೆಸ್ ವೋಟ್ ಹಾಕಿ, ರಾಹುಲ್ ಗಾಂಧಿ ಪ್ರಧಾನಿ ಮಾಡಿ, ನಾವು ಎಲ್ಲರದ್ರಲ್ಲೂ ಬೇಡ್ಕೊತಾ ಇದ್ದೀರಿ. ಜೈ ಕಾಂಗ್ರೆಸ್, ಜೈ ಭಾರತ್ ಮಾತಾ ಕಿ ಜೈ. ನಮ್ಮ ಮುಗುಳೂರು ಗ್ರಾಮ ಪಂಚಾಯತಿ ನಮ್ಮ ಜನತೆಗೆ ಚುನಾವಣೆ, ಅದು ಲೋಕಸಭಾ ಚುನಾವಣೆ 18ರಂದು ನಮಗೆ ಚುನಾವಣೆ ಒಂದು ಬರ್ತಾಯಿದೆ. ನಮ್ಮ ಮುಗುಳೂರು ಪಂಚಾಯತಿ ಎಲ್ಲ ಸದಸ್ಯರಿಗೂ ಹಾಗೂ ನಮ್ಮ ಜನತೆಗೂ, ಈ ನಮಗೆ DK ಸುರೇಶ್ ಅವರಿಗೂ ಒಂದು ಬಹುಮತವನ್ನು ಕೊಡ್ತಾ, ಮೊನ್ನೆ ನಮ್ಮ ಆನೇಕಲ್ ತಾಲೂಕಿನ ಜನಪ್ರಿಯ ಶಾಸಕರಾದಂತಹ ಶಿವಣ್ಣವರು ಮುತ್ತಾನ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಮತಯಾಚಿಸಿದರು. ಹಾಗೂ ಮುತ್ತಾನೂರು ಗ್ರಾಮ ಪಂಚಾಯತಿಯಲ್ಲಿ ಈಗಾಗಲೇ ಇರತಕ್ಕಂತಹ ಎಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಹಾಗೂ ಮುಖಂಡರುಗಳು ಎಲ್ಲರೂ ಸೇರಿ ವಿಜೃಂಭಣೆಯಿಂದ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ನಾನು ಮೊನ್ನೆ ನಮ್ಮ ಜನಪ್ರಿಯ ಶಾಸಕರಾದಂತಹ ಶಿವಣ್ಣವರಿಗೆ ಕೃತಜ್ಞತೆಗಳನ್ನು ಅರ್ಪಿಸುತ್ತೇನೆ. ಕಾಂಗ್ರೆಸ್ ಪರವಾಗಿ ಮಾನ್ಯ ಹಾಲಿ ಸಂಸದರಾಗಿರ್ತಂಥ ಮತ್ತು ಈ ಸದ್ಯ ಕಾಂಗ್ರೆಸ್ ಪಕ್ಷದ ಕಾಂಗ್ರೆಸ್ ಅಭ್ಯರ್ಥಿ ಆದಂತಹ DK ಸುರೇಶ್ ಅವರ ಪರವಾಗಿ ಮತಯಾಚಿಸಿದ್ದಕ್ಕೆ ಅವರಿಗೆ ತುಂಬ ಹೃದಯಗಳನ್ನು ಅನಿಸ್ತೇನೆ. ಮತ್ತು ನಾನು ವಿಶೇಷವಾಗಿ ನಮ್ಮ ಮುತ್ತಾನೂರು ಗ್ರಾಮ ಪಂಚಾಯತಿಯ ಸಾರ್ವಜನಿಕರಲ್ಲಿ ಬೇಡ್ಕೊಳ್ಳುವುದೇನೆಂದರೆ, ಮಹಾನ್ ಮೋದಿ ಸುಳ್ಳುಗಾರ ಮೋದಿಯ ಮಾತನ್ನು ಕೇಳಿದೆ. ಅವರು ಸುಳ್ಳು ಹೇಳಿಕೊಂಡೇ 5 ವರ್ಷ ಕಳೆದರು. ಬಡತನವನ್ನು ಬಡವರಾಗಿ ಇಟ್ಟರು, ವ್ಯಾಪಾರಸ್ಥರನ್ನ ನೀವು ಚೆನ್ನಾಗಿರಿ ಅಂತ ಅವ್ರಿಗೇನು ಬೇಕೋ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ. ಅವರ ಮಾತನ್ನು ನಂಬತೆ ನೀವು ದಯವಿಟ್ಟು ಮತ್ತೊಮ್ಮೆ DK ಸುರೇಶ್ ಸಂಸದರನ್ನು ಆರಿಸ್ಕೊಡ್ಬೇಕು. ಅವರು ಆರಿಸ್ಬರೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ, ಆದರೆ ಲಕ್ಷಾಂತರಗಳ ಅಂತರದಿಂದ ಅವರನ್ನು ನಾವು ಜಗಳಿಸ್ಕೊಳ್ಬೇಕಾಗಿ ತಮ್ಮಲ್ಲಿ ಈ ಮೂಲಕ ಕೇಳ್ಕೊಳ್ತೇವೆ. ನಡೆಯಲಿರುವ ಚುನಾವಣೆಯಲ್ಲಿ ನಮ್ಮ DK ಸುರೇಶ್ನವರನ್ನು ಜಯಿಸಲು ಮಾಡಬೇಕು. ಏಕೆ ಅಂತಂದರೆ ಅವರು ಲೋಕಸಭಾ ಸದಸ್ಯರಾಗಿ ಹಳ್ಳಿ ಹಳ್ಳಿಗೂ ಬಂದು ಕೆಲಸ ಮಾಡಿದ್ದಾರೆ, ಗ್ರಾಮ ಸಭೆಗಳು ಕೂಡ ಬಂದಿದ್ದಾರೆ. ಇದುವರೆಗೂ ಯಾವ ಲೋಕಸಭಾ ಸದಸ್ಯರು ಮುಂದಿನ ದಿನಗಳಲ್ಲಿ ಯಾರೂ ಬಂದಿರಲಿಲ್ಲ. ಆದ್ದರಿಂದ ಇವರು ಎಲ್ಲ ಒಳ್ಳೆ ಕೆಲಸ ಮಾಡಿದ್ದಾರೆ, ಅದಕ್ಕೆ ಅವರನ್ನು ಜಯಿಸಲು ಮಾಡಬೇಕೆಂದು ಎಲ್ಲರನ್ನು ಜನರನ್ನು ಓಟನ್ನು ಕೇಳ್ತಾ ಇದ್ದಾರೆ.